ವೀಕ್ಷಕರೇ, ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನಗೆ ಸ್ವಾಗತ. ನಾನು ನಿಮ್ಮ ಸುಮಾದೀಪ. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮಾಡ್ತೀವಿ. ವೀಕ್ಷಕರೇ, ಈಗಾಗಲೇ ನಿಮಗೆ ಪ್ರತಿಯೊಂದು ಮಾಸವೂ ನಾನು ನಿಮಗೆ ಮಾಸ ಭವಿಷ್ಯ ತಿಳಿಸಿಕೊಡ್ತಾ ಬರ್ತಿದ್ದೇನೆ. ಹಾಗಾಗಿ ಈ ಒಂದು ಡಿಸೆಂಬರ್ ಮಾಸದಲ್ಲಿ ಸಹ ಈ ಒಂದು ಮಾಸ ಭವಿಷ್ಯ ನಿಮಗೆ ಯಾವ ರೀತಿಯಂತಹ ಫಲ ಕೊಡ್ತಾ ಇದೆ, ಯಾವ ಯಾವ ರಾಶಿಗೆ ಯಾವ ರೀತಿ ಫಲ ನಿಮಗೆ ದೊರಕಿಸಿಕೊಡ್ತಾ ಇದೆ ಎಂಬುದನ್ನ ಈ ಒಂದು ವಿಡಿಯೋ ತಿಳಿಸಿಕೊಡಲು ಇಚ್ಛಿಸ್ತೇನೆ. ಹಾಗಾಗಿ ಈ ಒಂದು ವೃಷಭ ರಾಶಿ ಈ ಒಂದು ಮಾಸದಲ್ಲಿ ವೃತ್ತಿ ಜೀವನದ ದೃಷ್ಟಿಕೋನದಿಂದ ನೋಡುವುದಾದರೆ ಅವರಿಗೆ ಮಿಶ್ರ ಫಲಿತಾಂಶವನ್ನು ಕೊಡಲಿದೆ. ಹಾಗೆ ಇನ್ನು ವಿಶೇಷವಾಗಿ ಈ ಒಂದು ಮಾಸದ ಸ್ಟಾರ್ಟಿಂಗ್ನಲ್ಲಿ ಆರಂಭದಲ್ಲಿ ಸ್ವಲ್ಪ ಪ್ರತಿಕೂಲವಾಗಲಿದೆ, ಪ್ರತಿಕೂಲವಾಗಬಹುದು ಅಂತ ತೋರಿಸ್ತಾ ಇದೆ. ಹಾಗೆಯೇ ಈ ಒಂದು ಸಮಯದಲ್ಲಿ ನೀವು ಹಿರಿಯರ ಅಂದರೆ ನಿಮ್ಮ ಮನೆಯ ಹಿರಿಯರ ಸದಸ್ಯರು ಹಾಗೆಯೇ ಒಂದು ಅಧಿಕಾರಿಗಳ ಮೂಲಕ ನೀಡುವ ಯಾವುದೇ ಸಲಹೆ ಕೂಡ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಅಗತ್ಯವಾದಂತೆ ಆಗುವಂತೆ ಅನುಕೂಲತೆ ಮಾಡಿಕೊಳ್ಳುವುದು ಒಳ್ಳೆಯದು, ಉತ್ತಮ ಅಂತ ತೋರ್ಬರ್ತದೆ. ಇನ್ನು ವ್ಯಾಪಾರಸ್ಥರ ಬಗ್ಗೆ ಹೇಳುವುದಾದರೆ ವಿಶೇಷವಾಗಿ ಬಿಸ್ನೆಸ್ ಪಾರ್ಟ್ನರ್ ಇರ್ತಾರಲ್ಲ, ಅವರಿಗೆ ಸಂಪೂರ್ಣವಾಗಿ ಉತ್ತಮವಾದಂತಹ ವಿಶೇಷವಾದ ಲಾಭವನ್ನು ಪಡೆಯುವ ಸಂಭವ ತೋರ್ಬರ್ತದೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಈ ಒಂದು ತಿಂಗಳಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಬಿಸ್ನೆಸ್ ಇರುತ್ತೆ ಅವರಿಗೆ. ಹಾಗಾಗಿ ಈ ಒಂದು ಇನ್ನು ವಿದ್ಯಾರ್ಥಿಗಳು ನೋಡುವುದಾದರೆ ಸ್ಪರ್ಧಾತ್ಮಕ ಮತ್ತು ಆಡಳಿತಾತ್ಮಕ ಪರೀಕ್ಷೆಗಳು ತಯಾರಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈ ಒಂದು ಮಾಸದಲ್ಲಿ ಉತ್ತಮವಾದಂತಹ ಫಲ ಪಡೆಯುತ್ತಾರೆ. ಹಾಗೆ ಮಾಸದ ಎರಡನೇ ವಾರದಲ್ಲಿ ಸಂಶೋಧನಾ ಕಾರ್ಯದಲ್ಲಿ ತೊಡಗಿರುವಂತಹ ವಿದ್ಯಾರ್ಥಿಗಳು ಸಹ ಅಷ್ಟೇ, ಅವರು ತಮ್ಮ ಸತತ ಪ್ರಯತ್ನಗಳ ಮೂಲಕ ಅವರಿಗೆ ಶುಭ ಫಲಿತಾಂಶವನ್ನು ಕೊಡುವ ಒಂದು ಸಂಭಾವನೆ ಕಾಣ್ತಾ ಇದೆ. ಹಾಗೆಯೇ ಈ ಒಂದು ಕುಟುಂಬ ಬೆಂಬಲವನ್ನು ಪಡೆಯುತ್ತಾರೆ ಈ ಒಂದು ವಿದ್ಯಾರ್ಥಿಗಳು. ಈ ಸ್ಪರ್ಧಾತ್ಮಕ ಆಡಳಿತಾತ್ಮಕ ಹಾಗೇನೆ ಈ ಒಂದು ಸಂಶೋಧನದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಸಹ ಅವರಿಗೆಲ್ಲರೂ ಸಹ ತಮ್ಮ ಕುಟುಂಬದ ಬೆಂಬಲ ಅವರಿಗೆ ಸಂಪೂರ್ಣವಾಗಿ ಸಿಗುವ ಸಾಧ್ಯತೆ ಇದೆ. ಹಾಗೇನೆ ಇದರ ಮಧ್ಯೆ ನಿಮ್ಮ ಒಂದು ಮಾತಿನ ಕಠೋರತೆ ಅದನ್ನ ಮಾತ್ರ ಸ್ವಲ್ಪ ನೀವು ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂತ ತೋರ್ಬರ್ತಾ ಇದೆ ವಿಷಯ. ಕಾರಣ ಈ ಒಂದು ಮಾತಿನ ಕಠೋರತೆಯಿಂದ ಅವರಿಗೆ ಸ್ವಲ್ಪ ಮನಸ್ಸು ನೋವಾಗಬರ್ಬೋದು, ಅಂದ್ರೆ ಈ ಒಂದು ಕುಟುಂಬಕ್ಕೆ ನೋವಾಗ್ಬೋದು ಅಂತ ತೋರ್ಬರ್ತಾ ಇದೆ. ಹಾಗಾಗಿ ಮಾತು ಕಠೋರತೆ ಬೇಡ, ಆದಷ್ಟು ಸ್ವಭಾವ ಮೃದುವಾಗಿರಲಿ, ಮಾತು ಕೂಡ ಮೃದುವಾಗಿರಲಿ, ಸಿಹಿಯಾಗಿರಲಿ ಅಂತ ಹೇಳಬಹುದು. ಇದರಿಂದಾಗಿ ಕುಟುಂಬದ ವಾತಾವರಣ ಕೂಡ ಕೆಲವು ಸಮಸ್ಯೆಗಳನ್ನು ಉದ್ಭವಿಸುವಂತಹ ಸಂಭವ ಕಾಣ್ತಾ ಇದೆ. ಹಾಗಾಗಿ ಇಂತಹ ಒಂದು ಕಠೋರತೆಯನ್ನು ತೋರಿಸಬೇಡಿ ವಿದ್ಯಾರ್ಥಿಗಳು. ಇನ್ನು ದಾಂಪತ್ಯ ಜೀವನದಲ್ಲಿ ತಮ್ಮ ಮಕ್ಕಳ ಪ್ರಗತಿಯನ್ನು ತೋರಿಸಿ ಹೆಚ್ಚು ಹೆಮ್ಮೆ ಮತ್ತು ಆನಂದ ಸಂತೋಷವನ್ನು ಕೂಡ ಅನುಭವಿಸುವ ಸಾಧ್ಯತೆ ಇದೆ. ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಆಸ್ತಿಗೆ ಸಂಬಂಧಿಸಿದ ಯಾವುದೇ ನಿರ್ಮಾಣ ಕಾರ್ಯಗಳು ಅಥವಾ ಆಸ್ತಿಯನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನು ತಡೆಹಿಡಿಬೇಕಾಗತ್ತೆ ಈ ಒಂದು ಮಾಸದಲ್ಲಿ. ಅಂತಹ ಯಾವುದೇ ಕೆಲಸ ಕಾರ್ಯ ಮಾಡಕ್ ಹೋಗ್ಬೇಡಿ ಅಂತ ತೋರ್ಬರ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ನಿಮ್ಮಲ್ಲಿ ಏನಾದರೂ ಈ ರೀತಿ ವ್ಯವಸ್ಥೆ ನಡೀತಾ ಇದ್ರೆ ಸ್ವಲ್ಪ ಗಮನ ಕೊಡಿ ಇದರ ಬಗ್ಗೆ ಅಂತ ಹೇಳ್ಬೋದು. ಇನ್ನು ಪ್ರೀತಿಯ ವಿಷಯದಲ್ಲಿ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಹೆಚ್ಚು ಪ್ರೀತಿ ಮತ್ತು ಪ್ರಣಯವನ್ನು ಅನುಭವಿಸುವ ಸಂಭವ ಇದೆ. ಅಷ್ಟೇ ಅಲ್ಲದೆ ಕೆಲವೊಂದು ಬಾರಿ ಸ್ವಲ್ಪ ಸ್ವಭಾವದಲ್ಲಿ ಹೆಚ್ಚು ಅಭದ್ರತೆ ಹಾಗೇನೆ ಕಠೋರತೆ ಕೂಡ ಹೆಚ್ಚಾಗಬಹುದು ಅಂತ ತೋರಿಸ್ತಾ ಇದೆ. ಇದರಿಂದಾಗಿ ಏನಾಗುತ್ತೆ, ಪ್ರೀತಿಯ ಒಂದು ಸಂಬಂಧದಲ್ಲಿ ವಿವಾದದ ಸ್ಥಿತಿಯು ಕೂಡ ಸಾಧ್ಯತೆ ಇದೆ, ಅದು ಕೂಡ ತೋರ್ಬರ್ತಾ ಇದೆ. ಇನ್ನು ವಿವಾಹಿತರ ಬಗ್ಗೆ ಮಾತನಾಡಿದರೆ ಈ ಒಂದು ಮಾಸದಲ್ಲಿ ಆರಂಭದಲ್ಲಿ ಅವರಿಗೆ ತಮ್ಮ ಜೀವನ ಸಂಗಾತಿ ಆರೋಗ್ಯವು ಸ್ವಲ್ಪ ಸಮಸ್ಯೆಯಿಂದ ಕೂಡಿದೆ. ಇನ್ನು ಈ ಒಂದು ಮಾಸದಲ್ಲಿ ಕಾನೂನು ಪ್ರಕರಣದ ವಿಷಯದಲ್ಲಿ ಅವರು ಸಂಪೂರ್ಣ ಯಶಸ್ಸಿನ ಸಾಧ್ಯತೆಯನ್ನು ಕೂಡ ಕಾಣ್ತಾರೆ ಅಂತ ಹೇಳ್ಬೋದು. ಇನ್ನು ನೀವು ನಿಮ್ಮ ಪೂರ್ವಜರ ಆಸ್ತಿಯನ್ನು ಪಡೆಯಬಹುದು, ಇದರಿಂದಾಗಿ ನಿಮ್ಮ ಒಂದು ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಉತ್ತಮ ಫಲವನ್ನು ಪಡೆಯುತ್ತಾರೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ವಿಶೇಷ ಅಂದ್ರೆ ಈ ಒಂದು ಡಿಸೆಂಬರ್ ಮಾಸದಲ್ಲಿ ನಿಮ್ಮ ಒಂದು ಆದಾಯದ ಒಂದು ದೊಡ್ಡ ಭಾಗ, ಒಂದು ದೊಡ್ಡ ಮೊತ್ತವನ್ನ ನಿಮ್ಮ ಬಾಳ ಸಂಗಾತಿಯ ಮೇಲೆ ವೆಚ್ಚ ಮಾಡುತ್ತೀರಿ ಎಂಬುದು ತೋರ್ಬರ್ತಾ ಇದೆ ವೀಕ್ಷಕರೇ. ಹಾಗಾಗಿ ಇದು ನಿಮ್ಮ ಒಂದು ಬಜೆಟ್ ಮೇಲೂ ಕೂಡ ಇದರ ಪರಿಣಾಮ ಬೀಳ್ತದೆ. ಹಾಗೆ ಆರ್ಥಿಕ ಬಿಕ್ಕಟ್ಟನ್ನು ಕೂಡ ಎದುರಿಸಬೇಕಾಗುವಂತಹ ಸಂಭವ ತೋರ್ಬರ್ತಾ ಇದೆ. ಹಾಗಾಗಿ ನೀವು ವೆಚ್ಚ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಯಾವ ಒಂದು ವೇದಲ್ಲಿ ಹಾಕ್ತಾ ಇದ್ದೀನಿ ನಾನು ಅನ್ನುವುದನ್ನು ಸ್ವಲ್ಪ ಗಮನ ಕೊಟ್ಟು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬೋದು. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಕುವುದರೆ ಯಾವುದು ಪ್ರಾಬ್ಲಮ್ ಇರುವುದಿಲ್ಲ ವೀಕ್ಷಕರೇ. ಇನ್ನು ಬಾಕಿ ಈ ಬೇರೆ ರೀತಿಯಲ್ಲಿ ವೆಚ್ಚ ಮಾಡಿದ್ರೆ ಸ್ವಲ್ಪ ವಿಚಾರ ಮಾಡಿ ಮಾಡುವಂತದ್ದಾಗಿರ್ತದೆ.
ರಾಶಿಗೆ ಇದು ಕೂಡ ತೋರ್ ಬರ್ತಾ ಇದೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ಈ ಒಂದು ಮಾಸ ಈ ಒಂದು ರಾಶಿಗೆ ತುಂಬಾ ಚೆನ್ನಾಗಿದೆ, ಉತ್ತಮವಾಗಿದೆ ಅಂತ ಹೇಳ್ಬೋದು. ಶ್ರೀ ಭದ್ರಕಾಳಿ ದೇವಿ ಜ್ಯೋತಿಷ ಕೇಂದ್ರ, ಕೇರಳದ ನಂಬರ್ ಒನ್ ಜ್ಯೋತಿಷ್ಯರು. ಕೇರಳದ ಭದ್ರಕಾಳಿ ದೇವಿ ಉಪಾಸಕರು, ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮೋಸ, ಹಣಕಾಸಿನ ತೊಂದರೆ, ಸಂತಾನ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಇಷ್ಟಪಟ್ಟವರು ವ್ಯಕ್ತಿ ನಿಮ್ಮಂತೆ ಆಗಲು, ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶಾಸ್ತ್ರ ಪದ್ಧತಿಯಿಂದ ಕೇವಲ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಾರೆ. ನಂಬಿ ಹಿಂದೆ ಕರೆ ಮಾಡಿ ಅಥವಾ ಭೇಟಿ ಕೊಡಿ, ಶೇಕಡ 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ಪವನ್ ಶರ್ಮಾ. ದೂರವಾಣಿ ಸಂಖ್ಯೆ 6366667626. ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಪರಿಹಾರ, ಸಣ್ಣ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ. ಯಾರಿಗೂ ಸಹ, ಯಾವ ರಾಶಿಯವರಿಗೂ ಸಹ, ಯಾವ ಮಾಸದಲ್ಲಿಯೂ ಸಹ ಸಮಸ್ಯೆ ಇಲ್ಲದೆ ಇರುವುದಿಲ್ಲ. ಮನುಷ್ಯ ಅಂದ್ರೆ ಸಮಸ್ಯೆ ಇದ್ದೇ ಇರ್ತದೆ. ಹಾಗಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಪರಿಹಾರ ಅಂತಂದ್ರೆ, ಈ ಒಂದು ಶುಕ್ರ ಹೋರ ಸಮಯದಲ್ಲಿ ಪ್ರತಿದಿನ ಶುಕ್ರ ದೇವರ ಮಂತ್ರವನ್ನು ಅವರು ಪಠಣೆ ಮಾಡುವುದರಿಂದ ಅವರಿಗೆ ತುಂಬಾ ಉತ್ತಮವಾಗಲಿದೆ ಅಂತ ಹೇಳ್ಬೋದು ವೀಕ್ಷಕರೆ. ಹಾಗಾಗಿ ಈ ರೀತಿಯಂತ ವಿಷಯಗಳನ್ನು ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೆ, ಧನ್ಯವಾದಗಳು.